ನಿನ್ನೆ ಮ್ಯಾಚ್ ನೋಡಿದ್ರಿ ಎಲ್ಲಾರ? ಯಾರ ಸಿ ಎಸ್ ಕೆ ಫ್ಯಾನ್ ಬಂದಿರೇನ್ರಿ ಇಲ್ಲಿ? ಎಲ್ಲ ಸಿ ಎಸ್ ಕೆ ಫ್ಯಾನ್ ರೀ. ನಿನ್ನೆ ಜಾಯಿಂಟಿಸ್ ಲಸಿಕೆ ಕೊಡಾಕತ್ತಿದ್ರಲ್ರಿ, ಹೋಗಿದ್ರು ಯಾರ ಬೆಂಗಳೂರಿನಾಗ ಇದ್ದ ಜಾಯಿಂಟಿಸ್ ಆದವರಿಗೆ ನಿನ್ನೆ ಫುಲ್ ಫ್ರೀಯಾಗಿ ವ್ಯಾಕ್ಸಿನೇಷನ್ ಕೊಟ್ಟಾರ್ರಿ. ಮತ್ತಾರ ಇವಾಗ ಯಾರ ಕೈ ಹತ್ತಲ್ಲ, ಇವಾಗೆಲ್ಲ ಆರ್ ಸಿ ಬಿ ಕನ್ವರ್ಟ್ ಮಾಡಿ ಕಳಿಸ್ತೀರಿ ನಾವು. ಇವಾಗ ಟೀಮ್ ಲೀಡರ್ ಆಗಿನಲ್ರಿ, ನಮ್ಮ ಅಪ್ಪರಿ ಮೊದಲೇ ಗೊತ್ತಿತ್ತು ಇವಾಗ ಟೀಮ್ ಲೀಡರ್ ಆಗ್ತಾನ. ಯಾಕಂದ್ರೆ ಅವರು ಸಣ್ಣವರಿದ್ದಾಗಿಂದ ಹೇಳ್ತಿದ್ರು, ಲೇ ನೀ ದನ ಕಾಯಕ್ಕೆ ಹೋಗ್ತಿಲ್ಲ ಒಂದಿನ ನೀನು. ಅವ ಹೇಳಿದ್ದಲ್ರಿ, ಅವ ನಮ್ಮ ದೋಸ್ತ ಅಬ್ದುಲ್ ಅಂತ, ಇಲ್ಲೇ ಶಿವಾಜಿನಗರ್ನಾಗ ಇರ್ತಾನ್ರಿ ಅವ. ಅವ ಹೆಂಗೆ ಗೊತ್ತಾನ್ರಿ, ಅವ ಗಾಡಿ ಓಡಿಸ್ಬೇಕಂದ್ರೆ ಅವ ಗೂಗಲ್ ಮ್ಯಾಪ್ ಓಪನ್ ಮಾಡ್ತಾನ, ಫೋರ್ ವೀಲರ್ ಬಿಡ್ತಾನ, ಟೂ ವೀಲರ್ ಬಿಡ್ತಾನ, ವಾಕಿಂಗ್ ಹಾಕಿ ಸೀದಾ ಫುಟ್ಪಾತ್ ಮೇಲೆ ಓಡಿಸ್ತಾನ್ರಿ. ನಮಸ್ಕಾರ ರೀ, ನನ್ನ ಹೆಸರು ಪ್ರಮೋದ್ ಅಂತ, ನಮ್ಮೂರು ಯಾದಗಿರಿ ಉತ್ತರ ಕರ್ನಾಟಕ ಅಂತ. ನಾನು ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು 5 ವರ್ಷ ಆಯ್ತು ರೀ. ಅದಕ್ಕಿಂತ ಮೊದಲು ನಾವು ವೈಟ್ ಫೀಲ್ಡ್ನಾಗ ಇರ್ತಿದ್ದೆ ರೀ. ಇಲ್ಲ ಖರೆ, ವೈಟ್ ಫೀಲ್ಡ್ಗೆ ಯಾರು ಬೆಂಗಳೂರನ್ನ ಕನ್ಸಿಡರೇ ಮಾಡೋದಲ್ರಿ? ಇವಾಗ ಬೆಂಗಳೂರಿಯನ್ಸ್ ಯಾರನ್ನ ಇದ್ದೀರೇನ್ರಿ? ಇಲ್ಲೇ ಹುಟ್ಟಿ ಬೆಳೆದವ್ರು ಯಾರನ್ನ ಇದ್ದೀರೇನ್ರಿ? ಇವ್ರಿಗೆ ಕೇಳ್ರಿ, ಇವ್ರಿಗೆ ತಮಿಳ್ನಾಡಿಗೆ ಯಾಕ್ರಿ ವೈಟ್ ಫೀಲ್ಡ್ಗೆ ನೀರು ಕೊಡ್ಬೇಡ ಅಂತಾರೆ ಕಾವೇರಿ? ಹಂಗಾದ್ರೆ ಇವಾಗ ವೈಟ್ ಫೀಲ್ಡ್, ಇವಾಗ ಇವ್ರಿಗೆ ಕೇಳಿದ್ರೆ ಏನಂತಾರೆ ಗೊತ್ತೇನ್ರಿ? ವೈಟ್ ಫೀಲ್ಡ್ ಏ ಹೆಚ್ ಎಲ್ಲ ಆದ್ಮೇಲೆ ಎಲ್ಲ ಜಂಗಲ್ ಮಗ, ಬರೀ ಪ್ರಾಣಿಗಳು ಇರ್ತಾ ಇದ್ವು ಅಲ್ಲಿ. ಬಟ್ ಪ್ರಾಣಿಗಳು ಇನ್ನೂ ಅದಾವ್ರಿ ವೈಟ್ ಫೀಲ್ಡ್ನಾಗ. ಅವಾಗವ ನಮ್ಮ ಟೀಮ್ ಮೀಟಿಂಗ್ನಾಗ ನಾಗರಾವ್ ಕಾಣಿಸ್ತಿರ್ತಾವ್ರಿ. ಮೊನ್ನೆ ಹಾಯನ ಜೊತೆ, ಸಾರಿ ಮ್ಯಾನೇಜರ್ ಜೊತೆ ಒನ್ ಆನ್ ಒನ್ ಆಯ್ತುರಿ ನಮ್ದು. ಬಟ್ ವೈಟ್ ಫೀಲ್ಡ್ನಾಗ ಅವಾಗವಾಗ ಫ್ರೆಶ್ ವರ್ಷ ಫ್ರೆಶ್ ಜಿಂಕೆನೂ ಬರ್ತಾವ್ರಿ, ಬಟ್ ಬೇಟೆ ಆಡಿಬಿಡ್ತಾರ್ರಿ ಜಲ್ದಿ. ಯಾರ್ಯಾರಿಗೆ ಯಾರ್ಯಾರು ಫ್ರೆಶರ್ಸ್ ಯಾರನ್ನ ಇದ್ದಾರೆ ಯಾರಿಲ್ರಿ? ಇಂಜಿನಿಯರಿಂಗ್. ಸೊ ಇವಾಗ ವೈಟ್ ಫೀಲ್ಡ್ನಾಗ ಕೆಲಸ ಮಾಡ್ಲಾತ್ತೀನಲ್ರಿ, ಆ್ಯಸ್ ಎ ಟೀಮ್ ಲೀಡರ್ ಕೆಲಸ ಮಾಡಾಕತ್ತೀನಿ. ಟೀಮ್ ಲೀಡರ್ ಅಂದ್ರೆ ಒಂದು 4-5 ಮಂದಿ ಅದಾರೆ ಕೈ ಕೆಳ ಕೆಲಸ ಮಾಡಿ. ಆಮೇಲೆ ಹಂಗೆ ಅಂತಾರೆ ನಮ್ಮಲ್ಲಿ, ಇಲ್ಲೆಲ್ಲ ಕೊಲೀಗ್ಸ್ ಅನ್ಬೇಕು ನೀವು, ಹಂಗೆಲ್ಲ ನೀವು ಕೈ ಕೆಳ ಕೆಲಸ ಮಾಡೋರು, ಹಂಗೆ ನಮ್ಮ ಊರ ಕೈ ಕೆಳ ಕೆಲಸ ಮಾಡೋರೇ ಅಂತಾರೆ. ಹೌದಲ್ಲಿ. ಸೊ 4-5 ಮಂದಿ ಅದಾರೆ ಚೇಂಜ್ ಆಗ್ತಿರ್ತಾರ್ರಿ. ಈಗಿನ ಹುಡುಗರಿಗೆ ಸ್ಟೆಬಿಲಿಟಿನೇ ಇಲ್ಲ ರೀ. ಮೊನ್ನೆ ಒಬ್ಬ ಪೇಪರ್ ಹಾಕೇನ್ರಿ, ಅಲ್ಲಿ ಯಾರ ಯಾರ ನೋಟಿಸ್ ಬೇಡ್ನಾಗ ಇದ್ದಂಗೆ ಅದಾರ ರೀ, ಅಲ್ಲಿ ನೋಟಿಸ್ ಬೇಡ ಅದಾರ ನಿಮ್ದು. ಚೇಂಜ್ ಆಗ್ತದೆ ಅವ್ರಿಗೆ, ಅವ್ರಿಗೆ ಸ್ಟೆಬಿಲಿಟಿನೇ ಇಲ್ಲ ರೀ. ಮೊನ್ನೆ ಒಬ್ಬ ಪೇಪರ್ ಹಾಕೇನ್ರಿ, ಯಾರ ಜನ್ಸಿ ಪೇಪರ್ ಹಾಕಿನ, ಎದಕ್ಕೆ ಪೇಪರ್ ಹಾಕಿಲ್ಲ ಅಂತಂದ್ರೆ, ಸರ್ ಬಾತ್ರೂಮ್ನಾಗ ವೈಫೈ ಇಲ್ಲ ಸರ್ ಅಂತ. ಐ ಆಲ್ವೇಸ್ ವಾಂಟ್ ಟು ಸ್ಟೇ ಕನೆಕ್ಟೆಡ್ ಸರ್. ಇಲ್ಲೇ ನನಗೆ ಕೇಳ್ಬೇಕಿಲ್ಲ, ಇಲ್ಲೇ ಥರ್ಡ್ ಬಾತ್ರೂಮ್ನಾಗ ಇಂಡಿಯನ್ ಸ್ಟೈಲ್ ಕುಂತಂಗೆ ಕುಂತರ್ ಬರ್ತದ ಅಲ್ಲಿ, ಬಟ್ ಇಂಡಿಯನ್ ಸ್ಟೈಲ್ನೇ ಕೊಡ್ಬೇಕು. ಇನ್ನೊಬ್ಬ ಪೇಪರ್ ಹಾಕ್ಯನ ಯಾಕಲಿ ಅಂತಂದ್ರೆ, ಏ ಕ್ಯಾಂಟೀನ್ನಾಗ ಬೆಳ್ಳುಳ್ಳಿ ಕಬಾಬೆ ಇಲ್ಲ ಸರ್, ಇಂಥ ಹುಚ್ಚರ್ ಗಂಟಿದ್ದಾರ್ರಿ ನಾನು. ಇವಾಗ ಟೀಮ್ ಲೀಡರ್ ಆಗಿನಲ್ರಿ, ನಮ್ಮ ಅಪ್ಪರಿಗೆ ಮೊದಲೇ ಗೊತ್ತಿತ್ತು ಇವಾಗ ಟೀಮ್ ಲೀಡರ್ ಆಗ್ತಾನ. ಯಾಕಂದ್ರೆ ಅವರು ಸಣ್ಣವರಿದ್ದಾಗಿಂದ ಹೇಳ್ತಿದ್ರು, ಲೇ ನೀ ದನ ಕಾಯಕ್ಕೆ ಹೋಗ್ತಿಲ್ಲೇ ಒಂದಿನ ನೀನು. ಅದೇ ಕೆಲಸ ಮಾಡ್ಲಾತ್ತೀನ್ರಿ ಇವಾಗ. ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿನಲ್ರಿ, ಬೆಂಗಳೂರಿಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಎಲ್ಲ ಸ್ಟಾರ್ಟ್ ಆಯ್ತಲ್ರಿ. ಅವಾಗ ಇಲ್ಲಿ ಜಯನಗರ್ನಾಗ ಒಂದು 2 BHK ಮನಿನಾಗ ಶಿಫ್ಟ್ ಆಗಿನ್ರಿ. ಅದಕ್ಕಿಂತ ಮೊದಲು ನಾ ಟ್ರಾಫಿಕ್ನಾಗ ಇರ್ತಿದ್ದೆ ರೀ. ಎಷ್ಟು ಟ್ರಾಫಿಕ್ ಅದ ರೀ ಬೆಂಗಳೂರಿನಾಗ? ನಾ ಇಲ್ಲಿ ಬೆಂಗಳೂರಿಗೆ ಬಂದೆ ಟ್ರಾಫಿಕ್ ನೋಡಿನ್ರಿ. ನಮ್ಮೂರಾಗ ಟ್ರಾಫಿಕ್ ಹೆಸರ ಮೇಲೆ ಒಬ್ಬ ಗೌಡ ಇದ್ದಾನ್ರಿ, ಅವನ ಬಳಿ ಒಂದು ಸಿಡ್ಯಾನ ಆದ್ರಿ ಗಾಡಿ. ನಾವು ಗೂಗಲ್ ಮ್ಯಾಪ್ ಓಪನ್ ಮಾಡಿ ನೋಡ್ತೀವಿ ರೀ, ಎಲ್ಲೆಲ್ಲಿ ರೆಡ್ ಡಾಟ್ ಇರ್ತದಲ್ರಿ, ಏ ಇಲ್ಲಿ ಗೌಡ ಹೊಂಟ ನೋಡಲಿ ಅಂತ. ಅಷ್ಟೇ ರೀ ಟ್ರಾಫಿಕ್ ನಮ್ಮೂರಾಗ. ಫಸ್ಟ್ ಸಿಗ್ನಲ್ ಹಾಕಿರಲ್ರಿ, ನಾನು ಪರೇಷಾನ ಅದೇ ರೀ. ಯಾಕೆ ಸಿಗ್ನಲ್ ಯಾಕೆ ಹಾಕಿರಿ? ಅದು ಒಂದು ಗಾಡಿ ಐತಿ ನಮ್ಮೂರಾಗ. ಯಾಕಂದ್ರೆ ನಮ್ಮ ಗೌಡ ಗಾಡಿ ಹೊರಗೆ ತೆಗೆದಂದ್ರೆ ಬಾಕಿ ಗಾಡಿ ಇದ್ದವರೆಲ್ಲ ಮನೆಗೆ ಹೋಗಿರ್ತಾರೆ, ಯಾಕಂದ್ರೆ ಅವನ ಬಲ್ಲೇ ಸಾಲ ತೊಗೊಂಡು ಹೋಗಿರ್ತಾರೆ ಗಾಡಿ. ಹಂಗೆ ನಮ್ಮ ಹುಡುಗರು ರೀ, ತಂದೆ ತಾಯಿ ಮಾತು ಕೇಳೋದಿಲ್ಲ ರೀ, ಸಿಗ್ನಲ್ ಮಾತೇನು ಕೇಳ್ತಾರೆ. ಬಟ್ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯ್ತು ರೀ,
ತಂದೆ ತಾಯಿಗಿಂತ ರೆಸ್ಪೆಕ್ಟ್ ಮಾಮಾಗ್ ಜಾಸ್ತಿ ರೆಸ್ಪೆಕ್ಟ್ ಅದ ಟ್ರಾಫಿಕ್ ಮಾಮಾಗ್. ಇವಾಗ ಟ್ರಾಫಿಕ್ನ ನೋಡ್ರಿ ಭಾಳ ವಿಚಿತ್ರ ಇರ್ತಾರೆ ಮಂದಿ. ಇವಾಗ ಆಟೋ ಡ್ರೈವರ್ ನೋಡ್ರಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಭಾಳ, ಕೆಲವು ಎಲ್ಲರೂ ಅಲ್ಲರಿ, ಕೆಲವೊಂದು ಆಟೋ ಡ್ರೈವರ್ ಭಾಳ ರ್ಯಾಶಾಗಿ ಮಾಡ್ತಾರೆ. ಒಂದು ಆಟೋ ಮತ್ತು ಒಂದು ಫೋರ್ ವೀಲರ್ ಕಂಪೇರ್ ಮಾಡಿರಿ ನೀವು. ನೀವು ಎಷ್ಟೇ ಶಿವಮ್ಯಾಕರ್ ಇದ್ರೂ ನಿಮ್ದು ಗಾಡಿ ಮೇಲೆ ಒಂದು ಎರಡು ಮೂರು ಡೆಂಟ್ ಇದ್ದೇ ಇರುತ್ತೆ, ಫೋರ್ ವೀಲರ್ ಅವ್ರದ್ದು. ಆಟೋ ಮೇಲೆ ಇರಲ್ಲ. ಯಾಕೆ ಹೇಳ್ರಿ? ಆಟೋ ಮೇಲೆ ತಾಯಿಯ ಆಶೀರ್ವಾದ ಐತೆ. ಇವಾಗ ತಂದೆ ಅಂತಲೂ ಬರೆಸ್ತಾರೆ ರೀ, ಅದು ಆ್ಯಕ್ಚುಲಿ ತಂದೆ ರೊಕ್ಕ ತಾಯಿ ಆಶೀರ್ವಾದ ರೀ ಅದು. ಇವಾಗ ಇನ್ನೊಂದು ಟ್ರಾಫಿಕ್ನಾಗ ಒಂದು ವಿಚಿತ್ರ ಗಾಡಿ ಅದಾವ್ರಿ, ಅವು ಫಸ್ಟ್ ಬ್ಯಾನ್ ಮಾಡ್ಬೇಕು. ಹಿಂಗೆ ಬತ್ತ ಕಂಡಂಗೆ ಕಾಣ್ತಾವ್ರಿ, ಆ್ಯಕ್ಟಿವಾ ಡಿಯೋ ಅಂತ ಅಂತಾರೆ. ಇಷ್ಟೇ 135 cc ಗಾಡಿ ರೀ, ಎಷ್ಟು ಮಾಡಿಫೈ ಮಾಡ್ತಾರೆ ರೀ ಅದು. ಅವ ನಮ್ಮ ದೋಸ್ತ ಅದನ್ರಿ, ಅವ ಮಡ್ಗಡ್ ತೆಗೆದಿರ್ತಾನೆ ರೀ, ಮಳೆಗೆ ಹಂಗೆ ಓಡಿಸ್ತಿರ್ತಾನೆ ರೀ ಸೀದಾ ಬಹು ಅಂತ. ಹಿಂದೆ ಹೋಗೋರು ಮಡ್ ಮಡ್ಬೇಕಾಗಿರ್ತಾರೆ ಇಲ್ಲ ಅಲ್ಲೇ, ಅದ್ರ ಹೆಸರೇ ಮಡ್ಗಾಡ, ಅದ ಸೈಲೆನ್ಸರ್ ಚೇಂಜ್ ಮಾಡ್ತಾರೆ ರೀ ಇಲ್ಲೇ, ಅದು ಸೈಲೆನ್ಸರ್ ಲೇ, ಅದ್ರ ಹೆಸರ್ನಾಗೆ ಸೈಲೆನ್ಸರ್ ಅಂತ ಐತೆ, ಚೇಂಜ್ ಮಾಡಿ ಬಹು ಅಂತ ಓಡಿಸ್ತಿರ್ತಾನೆ ರೀ ಅವ. ಅವ ಹೇಳಿದ್ನಲ್ರಿ, ಅವ ನಮ್ಮ ದೋಸ್ತ ಅಬ್ದುಲ್ ಅಂತ, ಇಲ್ಲೇ ಶಿವಾಜಿನಗರ್ನಾಗ ಇರ್ತಾನೆ ರೀ ಅವ. ಅವ ಹೆಂಗೆ ಗೊತ್ತಾನೆ ರೀ, ಅವ ಗಾಡಿ ಓಡಿಸ್ಬೇಕಂದ್ರೆ ಅವ ಗೂಗಲ್ ಮ್ಯಾಪ್ ಓಪನ್ ಮಾಡ್ತಾನೆ, ಫೋರ್ ವೀಲರ್ ಬಿಡ್ತಾನೆ, ಟೂ ವೀಲರ್ ಬಿಡ್ತಾನೆ, ವಾಕಿಂಗ್ ಹಾಕಿ ಸೀದಾ ಫುಟ್ಪಾತ್ ಮೇಲೆ ಓಡಿಸ್ತಾನೆ ರೀ ಅವ. ಅವನ್ ಹಂಗೆ ಹಾಕದ್ ನೋಡಿ ಗೂಗಲ್ ಅವ್ರು ಪರೇಷಾನ್ ಆಗ್ಯಾರ, ಎಷ್ಟು ಫಾಸ್ಟ್ ರನ್ ಮಾಡ್ತಾನಲ್ಲ ಇವ ಅಂತ. ಅವನಿಗೆ ಮ್ಯಾರಥಾನ್ ಆಡ್ಸ್ ಕಳ್ಸಕತ್ತಾರ್ರಿ ಅವನಿಗೆ, ಏ ಭಾರಿ ಓಡ್ತಾನ ಇವ ಅಂತಂದು ಅಂತ ಹೋದ್ರಿ ಅವ. ಅವ್ರ ಮನೆ ನೋಡ್ರಿ, ಅವ ಎಲ್ಲಿ ಹೋಗ್ತಾನ ಅಂತ ಕೇಳೋದಿಲ್ರಿ ಅವ್ರು, ಅವರಮ್ಮ. ಯಾಕಂದ್ರೆ ಅವ್ರಿಗೆ ಸೌಂಡ್ ಮ್ಯಾಗ ಐಡಿಯಾ ಇರ್ತಾರೆ, ಎಷ್ಟು ದೂರ ಹೋಗ್ಯಾನ ಇವ ಅಂತ. ಬೆಂಗ್ಳೂರಿಗೆ ಶಿಫ್ಟ್ ಆಗಿನಲ್ರಿ ಇವ, ಈ ಬೆಂಗ್ಳೂರಿ ಅನ್ಸದಾರಲ್ರಿ ಇಲ್ಲಿ. ಹಾ, ಇವ್ರು ಒಂಥರ ಟೆರರಿಸ್ಟ್ ಥರ ನೋಡ್ತಾರೆ ನನ್ನ, ಇವನ್ಲಿಂತೆ ಟ್ರಾಫಿಕ್ ಜಾಸ್ತಿ ಆಗೈತಿ, ಎಲ್ಲೆಲ್ಲಿಂದೋ ಬರ್ತಾರೆ ನನ್ನ ಮಕ್ಳು ಇವರು, ಇವನ್ಲಿಂತೆ ಕ್ರೈಮ್ ರೇಟ್ ಜಾಸ್ತಿ ಆಗೈತೆ, ಬಾಂಗ್ಲಾದೇಶ ಹೇಕ್ಯಾರಿತ್ತು, ಹಿಂಗೆ ಟೆರರಿಸ್ಟ್ ಥರ ನೋಡ್ತಾರೆ ನಾನು. ಬಟ್ ನಾ ಎಷ್ಟು ಇಂಡಿಯನ್ ಅಂತಂದ್ರೆ, ನಾನು ಒಂದ್ಸಲ ಎರಡು ಕಾಲು ಮುರಿದಿದ್ದು ರೀ ಎರಡು, ಅಂದ್ರೆ ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಹೋಗಿನ್ರಿ ನಾನು.